ಒಡಿಶಾದಲ್ಲಿ ಆಡಳಿತಾರೂಢ ಬಿಜು ಜನತಾ ದಳ ಅಂದ್ರೆ ಬಿಜೆಡಿ ಮತ್ತು ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ತೀವ್ರ ಚುನಾವಣಾ ಕದನ ಏರ್ಪಟ್ಟಿದೆ. ಬಿಜೆಪಿ ಪ್ರಾಬಲ್ಯವನ್ನ ಕಸಿದುಕೊಳ್ಬೇಕು ಅಂತ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಅವರು ಪಣ ತೊಟ್ಟಿದ್ದಾರೆ. ಈ ಪಕ್ಷ 100ಕ್ಕೂ ಹೆಚ್ಚು ಶಾಸಕರನ್ನ ಹೊಂದಿದ್ರು ಯಾರೊಬ್ಬರು ನವೀನ್ ಅವರ ಅನುಪಸ್ಥಿತಿಯಲ್ಲಿ ಪಕ್ಷದ ವ್ಯವಹಾರಗಳನ್ನ ನಿರ್ವಹಿಸೋದಕ್ಕೆ ಸಾಧ್ಯನೇ ಇಲ್ಲ. 2009ಕ್ಕೂ ಹಿಂದೆ ರಾಜ್ಯದಲ್ಲಿ ಅಧಿಕಾರ ನಡೆಸಿರೋ ಕಾಂಗ್ರೆಸ್ ಈಗಲೂ ಜನರಿಗೆ ಹತ್ತಿರದ ಪಕ್ಷ. ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆಯ ವರದಿ ಪ್ರಕಾರ ಒಡಿಶಾದಲ್ಲಿ ನಿರುದ್ಯೋಗ ಹೆಚ್ಚಾಗಿದೆ. ಒಡಿಶಾದಲ್ಲಿ ಉದ್ಯೋಗದ ಕೊರತೆಯಿಂದ ಜನರು ಜೀವನೋಪಾಯಕ್ಕಾಗಿ ಬೇರೆ ರಾಜ್ಯಗಳಿಗೆ ವಲಸೆ ಹೋಗಬೇಕಾಗಿದೆ. ನಮಸ್ಕಾರ, ನಾನು ಸಪ್ನ. ಲೋಕಸಭಾ ಚುನಾವಣೆ ಜೊತೆಗೆ 3 ರಾಜ್ಯಗಳ ವಿಧಾನಸಭಾ ಚುನಾವಣೆಗಳು ಕೂಡ ನಡೀತಾ ಇದ್ದಾವೆ. ಆ ಪೈಕಿ ಒಡಿಶಾ ರಾಜ್ಯವೂ ಕೂಡ ಒಂದು. ಒಡಿಶಾದಲ್ಲಿ 21 ಲೋಕಸಭಾ ಕ್ಷೇತ್ರಗಳು ಮತ್ತು 147 ವಿಧಾನಸಭಾ ಕ್ಷೇತ್ರಗಳಿಗೆ ಏಕಕಾಲದಲ್ಲಿ ಚುನಾವಣೆ ನಡೀತಾ ಇದೆ. ರಾಜ್ಯದಲ್ಲಿ 4 ಹಂತಗಳಲ್ಲಿ ಮತದಾನ ನಡೆಯಲಿದ್ದು ದೇಶದ 4ನೇ ಹಂತದ ಮತದಾನ ನಡೆದ ಮೇ 13ರಂದು ಒಡಿಶಾದಲ್ಲಿ 4 ಲೋಕಸಭಾ ಮತ್ತು 28 ವಿಧಾನಸಭಾ ಕ್ಷೇತ್ರಗಳಿಗೆ ಮೊದಲ ಹಂತದಲ್ಲಿ ಮತದಾನ ನಡೆದಿದೆ. ಇನ್ನು 3 ಹಂತಗಳಲ್ಲಿ ಅಂದರೆ ಜೂನ್ 2ರವರೆಗೆ ಚುನಾವಣೆ ನಡೆಯಲಿದೆ. ಒಡಿಶಾದಲ್ಲಿ ಆಡಳಿತಾರೂಢ ಬಿಜು ಜನತಾ ದಳ ಅಂದರೆ ಬಿಜೆಡಿ ಮತ್ತು ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ತೀವ್ರ ಚುನಾವಣಾ ಕದನ ಏರ್ಪಟ್ಟಿದೆ. ಒಡಿಶಾದಲ್ಲಿ ಈ ಹಿಂದೆ ಬಿಜೆಪಿ ನೇತೃತ್ವದ NDA ಭಾಗ ಆಗಿದ್ದ ಆಡಳಿತಾರೂಢ ಬಿಜೆಡಿ ಸದ್ಯ ಬಿಜೆಪಿ ಜೊತೆಗಿನ ಸಖ್ಯ ತೊರೆದಿದೆ. ಹಲವಾರು ಸುತ್ತಿನ ಮಾತುಕತೆಯ ಹೊರತಾಗಿಯೂ ಕೂಡ ಮೈತ್ರಿ ಕೂಡು ಬಂದಿಲ್ಲ. ಹೀಗಾಗಿ ಬಿಜೆಡಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ತ್ರಿಕೋನ ಸ್ಪರ್ಧೆ ಇದೆ. ಒಡಿಶಾದಲ್ಲಿ 24 ವರ್ಷಗಳಿಂದ ಅಧಿಕಾರದಲ್ಲಿರೋ ಬಿಜೆಡಿ ರಾಜ್ಯವನ್ನ ತನ್ನ ಭದ್ರಕೋಟೆಯಾಗಿ ಮಾಡಿಕೊಂಡಿದೆ. ರಾಜ್ಯದಲ್ಲಿ 6ನೇ ಬಾರಿಗೆ ಪಕ್ಷ ಅಧಿಕಾರ ಹಿಡಿಯೋದಕ್ಕೆ ಮತ್ತು 6ನೇ ಬಾರಿಗೆ ಮುಖ್ಯಮಂತ್ರಿ ಆಗೋದಕ್ಕೆ ನವೀನ್ ಪಟ್ನಾಯಕ್ ಅವರು ಸಿದ್ಧ ಆಗಿದ್ದಾರೆ. ಜೊತೆಗೆ ರಾಜ್ಯದಲ್ಲಿ ತನ್ನ ಹಳೆಯ ಮಿತ್ರ ಪಕ್ಷ ಬಿಜೆಪಿಯನ್ನ ಮಣಿಸ್ಬೇಕು, ಬಿಜೆಪಿ ಪ್ರಾಬಲ್ಯವನ್ನ ಕಸಿದುಕೊಳ್ಬೇಕು ಅಂತ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಅವರು ಪಣ ತೊಟ್ಟಿದ್ದಾರೆ. ಅವರು ರಾಜ್ಯದ ವಿಭಿನ್ನ ಪ್ರದೇಶಗಳ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಇಡೀ ರಾಜ್ಯದಲ್ಲಿ BJDಯ ನೆಲೆಯನ್ನ ಗಟ್ಟಿಗೊಳಿಸಿ BJPಯನ್ನ ರಾಜ್ಯದಿಂದ ಹೊರಗಿಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇತ್ತ BJDಯ ಮತಗಳನ್ನ ಕಸಿದುಕೊಂಡು ತನ್ನ ಪ್ರಾಬಲ್ಯವನ್ನ ಹೆಚ್ಚಳ ಮಾಡ್ಕೊಳ್ಳೋದಕ್ಕೆ BJP ಪ್ರಯತ್ನ ಮಾಡ್ತಾ ಇದೆ. ಹೇಗಾದ್ರೂ ನವೀನ್ ಪಟ್ನಾಯಕ್ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸೋದಕ್ಕೆ ಪಣ ತೊಟ್ಟಿದೆ. ಇವುಗಳ ನಡುವೆನೆ ಕಾಂಗ್ರೆಸ್ ಕೂಡ ತಾನು ಕಳೆದುಕೊಳ್ತಾ ಇರೋ ನೆಲೆಯನ್ನ ಮರಳಿ ಪಡೆಯೋದಕ್ಕೆ ಭಾರಿ ಕಸರತ್ತು ನಡೆಸ್ತಾ ಇದೆ. BJD ಮತ್ತು BJP 2009ರಲ್ಲಿ ಮೈತ್ರಿ ಮಾಡಿಕೊಂಡಿದ್ವು. ಬಳಿಕ ಈ ಮೈತ್ರಿ ಮುರಿದು ಬಿದ್ದಿತ್ತು. ಈಗ ಈ 2 ಪಕ್ಷಗಳ ನಡುವಿನ ದ್ವಂದ್ವ ಹೋರಾಟ ಭಾರೀ ದಿನಗಳಿಂದ ನಡೀತಾ ಇದೆ. ಇತ್ತೀಚೆಗೆ ಉಭಯ ಪಕ್ಷಗಳು ಮತ್ತೆ ಮೈತ್ರಿಗಾಗಿ ಮಾತುಕತೆನ ನಡೆಸಿದ್ವು. ಆದರೆ ಮೈತ್ರಿ ಮಾತುಕತೆ ಮುರಿದು ಬಿದ್ದಿತ್ತು. ಇನ್ನು ಈ ಮೈತ್ರಿ ಮಾತುಕತೆಗೂ ಮುನ್ನ ಪಶ್ಚಿಮ ಒಡಿಶಾದ ಹಲವು BJD ನಾಯಕರು BJP ಸೇರ್ಪಡೆ ಆಗಿದ್ದಾರೆ. ಹಾಗಾಗಿ ಈ ಬಾರಿ ಚುನಾವಣೆಯಲ್ಲಿ ನವೀನ್ ಪಟ್ನಾಯಕ್ ಅವರು ಸ್ವಲ್ಪ ಎಚ್ಚರಿಕೆ ವಹಿಸಿದ್ದಾರೆ. ಪಶ್ಚಿಮ ಒಡಿಶಾದಲ್ಲಿ BJPಯ ಬೆಳವಣಿಗೆಯನ್ನ ತಡೆಯೋದಕ್ಕೆ ತಂತ್ರ ಹೆಣಿತಾ ಇದ್ದಾರೆ. 24 ವರ್ಷಗಳ ಕಾಲ ಆಡಳಿತ ನಡೆಸಿದ್ರು CM ನವೀನ್ ಪಟ್ನಾಯಕ್ ಅವರ ಜನಪ್ರಿಯತೆ ಮತ್ತು ಕ್ಲೀನ್ ಇಮೇಜ್ ಪ್ರಾದೇಶಿಕ ಸಂಘಟನೆಯ ದೊಡ್ಡ ಶಕ್ತಿಯಾಗಿದೆ. ಪಟ್ನಾಯಕ್ ಅವರ ವರ್ಚಸ್ಸು ಇನ್ನೂ ಪ್ರಬಲ ಆಗಿದೆ. ಅವರ ಸರಳತೆ ಹೆಚ್ಚಿನ ಜನಪ್ರಿಯತೆನ ಹೊಂದಿದೆ. ಒಡಿಶಾ ರಾಜ್ಯದ 4.5 ಕೋಟಿ ಜನಸಂಖ್ಯೆಯಲ್ಲಿ BJD 1 ಕೋಟಿಗೂ ಹೆಚ್ಚು ಸದಸ್ಯತ್ವ ಮತ್ತು ಮೀಸಲಾದ ಕೇಡರ್ ಹೊಂದಿದೆ. ಪಟ್ನಾಯಕ್ ಅವರ ಮಹಿಳಾ ಸಬಲೀಕರಣ ಚಟುವಟಿಕೆಗಳು ಈಗಾಗಲೇ ಪಕ್ಷಕ್ಕೆ ಗಟ್ಟಿಯಾದ ಮತ ಬ್ಯಾಂಕನ್ನು ಸೃಷ್ಟಿ ಮಾಡಿದಾವೆ. ಇನ್ನೊಂದೆಡೆ ನೋಡೋದಾದ್ರೆ ಪಕ್ಷಕ್ಕೆ ಪಟ್ನಾಯಕರೇ ದೌರ್ಬಲ್ಯ. ಹೌದು, ಪಟ್ನಾಯಕ್ ನೇತೃತ್ವದಲ್ಲಿ ಸರ್ಕಾರ ಉತ್ತಮ ಆಡಳಿತ, ಮೂಲಸೌಕರ್ಯಗಳ ಅಭಿವೃದ್ಧಿ ಹಾಗೂ ನಾನಾ ಸೌಲಭ್ಯಗಳನ್ನು ಜನರಿಗೆ ಒದಗಿಸಿದೆ. ಆದರೂ ಮತ್ತೆ ಅಧಿಕಾರ ಹಿಡಿಯೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಆತಂಕದಲ್ಲಿದೆ. ತನ್ನ ಪ್ರತಿಸ್ಪರ್ಧಿಯಾಗಿ BJPಯನ್ನ ನೋಡ್ತಾ ಇದೆ. BJPಯ ಬೆಳವಣಿಗೆ ಜೊತೆಗೆ ಹಲವಾರು ಕ್ಷೇತ್ರಗಳಲ್ಲಿ ಆಡಳಿತ ವಿರೋಧಿ ಅಲೆ ಮತ್ತು ತೀವ್ರವಾದ ಗುಂಪುಗಾರಿಕೆಯನ್ನು ಎದುರಿಸ್ತಾ ಇದೆ. ಇದೆಲ್ಲದರ ನಡುವೆ ನವೀನ್ ಪಟ್ನಾಯಕ್ ಅವರೇ ಪಕ್ಷದ ದೌರ್ಬಲ್ಯ ಅಂತ ಹೇಳಿದ್ರು ತಪ್ಪಾಗಲಾರದು. ಯಾಕಂದ್ರೆ ಅವರು ಜನರ ಏಕೈಕ ಆಕರ್ಷಣೆಯಾಗಿದ್ದಾರೆ. ಪಟ್ನಾಯಕ್ ಅವರ ಮೃದು ಸ್ವಭಾವ, ಸಭ್ಯತೆ, ಸರಳ ವ್ಯಕ್ತಿತ್ವನೂ ಕೂಡ ಅಲ್ಲಿಯ ಜನರ ಮನ ಗೆದ್ದಿದೆ. ಆದರೆ ಅಂತಹ ಸ್ವಭಾವ ಆಗಲಿ ಅಥವಾ ಅವರ ನಂತರದಲ್ಲಿ ಮತ್ತೊಬ್ಬ ಪ್ರಬಲ ನಾಯಕನಾಗಲಿ BJDಯಲ್ಲಿ ಇಲ್ಲ. ಈ ಪಕ್ಷ
ನೂರಕ್ಕೂ ಹೆಚ್ಚು ಶಾಸಕರನ್ನ ಹೊಂದಿದ್ರು ಯಾರೊಬ್ಬರು ನವೀನ್ ಅವರ ಅನುಪಸ್ಥಿತಿಯಲ್ಲಿ ಪಕ್ಷದ ವ್ಯವಹಾರಗಳನ್ನ ನಿರ್ವಹಿಸೋದಕ್ಕೆ ಸಾಧ್ಯನೇ ಇಲ್ಲ. ಮತ್ತೊಂದೆಡೆ ಇಷ್ಟು ದಿನ ಕೇಂದ್ರದಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರದ ಪರವಾಗಿ ಬಿಜೆಡಿ ಒಲವು ಹೊಂದಿದ್ದು ಕೂಡ ಈಗ ಸವಾಲಾಗಿದೆ. ಈಗಲೂ ಬಿಜೆಡಿ ನಾಯಕರು ಬಿಜೆಪಿ ಬಗ್ಗೆ ಮೃದು ಧೋರಣೆ ಹೊಂದಿದ್ದಾರೆ ಅಂತ ಕಾಂಗ್ರೆಸ್ ಬಿಂಬಿಸ್ತಾ ಇದೆ. ಅಷ್ಟೇ ಅಲ್ಲದೆ ರಾಜ್ಯದಲ್ಲಿ ಕಲ್ಯಾಣ ಯೋಜನೆಗಳ ಅನುಷ್ಠಾನದಲ್ಲಿ ಭ್ರಷ್ಟಾಚಾರ ಮತ್ತು ತಾರತಮ್ಯವೂ ಕೂಡ ಪಕ್ಷದ ಮೇಲೆ ಜನರಲ್ಲಿ ಅಸಮಾಧಾನನ ಮೂಡಿಸಿದೆ. ಇತ್ತ 2009 ಬಿಜೆಪಿಯಿಂದ ಬಿಜೆಡಿ ದೂರ ಸರಿದ ಬಳಿಕ ರಾಜ್ಯದಲ್ಲಿ ಬಿಜೆಪಿ ಸಂಪೂರ್ಣವಾಗಿ ನೆಲೆ ಕಳೆದುಕೊಳ್ಳೋದಕ್ಕೆ ಆರಂಭ ಮಾಡಿತು. ಆದರೆ 2014 ಬಳಿಕ ಮೋದಿ ಅಲೆಯೊಂದಿಗೆ ಮತ್ತೆ ನೆಲೆ ಕಂಡುಕೊಂಡಿದೆ. ಈಗ ರಾಜ್ಯದಲ್ಲಿ ಪ್ರಮುಖ ವಿರೋಧ ಪಕ್ಷ ಆಗಿದೆ. ಒಡಿಶಾದಲ್ಲಿ ಬಿಜೆಪಿಗೆ ಮೋದಿಯೇ ಶಕ್ತಿಯಾಗಿದ್ದಾರೆ. ಅಲ್ಲಿನ ಜನರು ಮೋದಿಯನ್ನು ಜನಪ್ರಿಯ ನಾಯಕ ಅಂತ ನಂಬಿದ್ದಾರೆ. ಹಿಂದುತ್ವ, ರಾಮ ಮಂದಿರದ ವಿಚಾರವು ಬಿಜೆಪಿಗೆ ನೆಲೆ ಕೊಟ್ಟಿದೆ. ಆದರೆ ನವೀನ್ ಅವರಿಗೆ ಸವಾಲೊಡ್ಡೋ ಪ್ರಭಾವಿ ನಾಯಕ ರಾಜ್ಯ ಬಿಜೆಪಿಯಲ್ಲಿಲ್ಲ. ಬಿಜೆಪಿಯ ಬಹುತೇಕ ನಾಯಕರು ಕೆಲವು ಕ್ಷೇತ್ರಗಳಿಗೆ ಸೀಮಿತ ಆಗಿದ್ದಾರೆ. ರಾಜ್ಯಾದ್ಯಂತ RSS ಕಾರ್ಯಕರ್ತರು ಮತ್ತು ABVP ಸದಸ್ಯರು ಇದ್ದರೂ ಅವರಿಗೂ ಪಕ್ಷಕ್ಕೂ ಸಂಪರ್ಕನೇ ಇಲ್ಲ. ಜೊತೆಗೆ RSS ಮತ್ತು ಬಿಜೆಪಿಯೊಳಗಿನ ಹಿರಿಯ ನಾಯಕರ ಒಳ ಜಗಳಗಳು ಬಿಜೆಪಿಯ ಓಟಕ್ಕೆ ತಡೆಯಾಗಿದ್ದಾವೆ. ಇಷ್ಟು ಮಾತ್ರ ಅಲ್ಲದೆ ಬಿಜೆಪಿ ನಾಯಕರು ಹೆಚ್ಚಾಗಿ ನಗರ ಕೇಂದ್ರಿತರಾಗಿದ್ದಾರೆ. ಪಕ್ಷಕ್ಕೆ ತಳಮಟ್ಟದೊಂದಿಗೆ ಸಂಪರ್ಕ ಕಡಿಮೆ ಇದೆ. ರಾಜಕೀಯವಾಗಿ ಗ್ರಾಮ ಮಟ್ಟದ ಕಾರ್ಯಕರ್ತರಿಗೆ ಬಿಜೆಪಿಯಲ್ಲಿ ಯಾವುದೇ ಚಟುವಟಿಕೆಗಳಿಲ್ಲ. ಹೀಗಾಗಿ ಬಿಜೆಡಿಯನ್ನು ಮಣಿಸಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋ ಸಾಮರ್ಥ್ಯ ಕಾಂಗ್ರೆಸ್ಗಿಂತ ಬಿಜೆಪಿಗೆ ಹೆಚ್ಚಿದ್ರೂ ಅದನ್ನು ಬಳಸಿಕೊಳ್ಳೋದಕ್ಕೆ ಬಿಜೆಪಿಗೆ ಆಗ್ತಾ ಇಲ್ಲ. ಒಡಿಶಾದಲ್ಲಿ ಕಾಂಗ್ರೆಸ್ 24 ವರ್ಷಗಳಿಂದ ಅಧಿಕಾರದಲ್ಲಿಲ್ಲ. 2019 ಲೋಕಸಭಾ ಚುನಾವಣೆಗೂ ಎರಡನೇ ಸ್ಥಾನದಲ್ಲಿದ್ದ ಪಕ್ಷ ಮತ್ತಷ್ಟು ಕುಸಿದಿದೆ. ಆದಾಗ್ಯೂ ಬಿಜೆಡಿ ಮತ್ತು ಬಿಜೆಪಿ ನಡುವೆ ಮೈತ್ರಿಯಾಗಿದ್ರೆ ಎದುರಾಳಿ ಸ್ಥಾನ ಕಾಂಗ್ರೆಸ್ಗೆ ಮಾತ್ರನೇ ಇರ್ತಾ ಇತ್ತು. ಆ ಮೈತ್ರಿ ಕಾಂಗ್ರೆಸ್ಗೆ ತನ್ನ ನೆಲೆಯನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇತ್ತು ಅಂತ ಕಾಂಗ್ರೆಸ್ ಎದುರು ನೋಡ್ತಾ ಇತ್ತು. ಆದರೆ ಅದು ಕೂಡ ಸಾಧ್ಯ ಆಗಲಿಲ್ಲ. 2009 ಹಿಂದೆ ರಾಜ್ಯದಲ್ಲಿ ಅಧಿಕಾರ ನಡೆಸಿರೋ ಕಾಂಗ್ರೆಸ್ ಈಗಲೂ ಜನರಿಗೆ ಹತ್ತಿರದ ಪಕ್ಷ. ಆದರೂ ಅಲ್ಲಿ ಸಾಕಷ್ಟು ನಷ್ಟವನ್ನು ಅನುಭವಿಸಿದೆ. ಈಗಲೂ ರಾಜ್ಯದ ಎಲ್ಲ 314 ಬ್ಲಾಕ್ಗಳಲ್ಲಿ ಪಕ್ಷ ಉತ್ತಮ ಕಾರ್ಯಕರ್ತರನ್ನು ಹೊಂದಿದೆ. ಆದರೆ ಪಕ್ಷದ ನಾಯಕರಲ್ಲಿ ಒಗ್ಗಟ್ಟಿನ ಕೊರತೆ ಎದ್ದು ಕಾಣ್ತಾ ಇದೆ. 2 ದಶಕಗಳಿಂದ ಪಕ್ಷ ಅಧಿಕಾರದಿಂದ ಹೊರಗುಳಿದಿದ್ರು ನಾಯಕರು ಹುದ್ದೆಗಾಗಿ ಪರಸ್ಪರ ಕಚ್ಚಾಟನ ಮುಂದುವರಿಸಿದ್ದಾರೆ. ಜೊತೆಗೆ ಪಕ್ಷದಲ್ಲಿ ಉತ್ತಮವಾದ ಯಾವುದೇ ಹಣಕಾಸಿನ ಬೆಂಬಲ ಇಲ್ಲ. ಹೀಗಾಗಿ ಅನೇಕ ಉತ್ತಮ ಅಭ್ಯರ್ಥಿಗಳು ಬಿಜೆಡಿ ಮತ್ತು ಬಿಜೆಪಿ ವಿರುದ್ಧ ಚುನಾವಣೆಗಳನ್ನು ಎದುರಿಸೋದಕ್ಕೆ ಭಯ ಪಡ್ತಾರೆ. ಇನ್ನು ಕಾಂಗ್ರೆಸ್ ಪಕ್ಷದ ನಾಯಕ ರಾಹುಲ್ ಗಾಂಧಿ ಒಡಿಶಾಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡದ ಕಾರಣ ರಾಜ್ಯ ಘಟಕಕ್ಕೆ ಹೈಕಮಾಂಡ್ನಿಂದ ಹೆಚ್ಚಿನ ಬೆಂಬಲನೂ ದೊರೆತಿಲ್ಲ. ಆಡಳಿತಾರೂಢ ಬಿಜೆಡಿ ಮತ್ತು ಪ್ರತಿಪಕ್ಷ ಬಿಜೆಪಿ ಮೈತ್ರಿಯಲ್ಲಿ ಇದ್ದರೂ ಇಲ್ದಿದ್ರೂ ಎರಡು ಪಕ್ಷಗಳ ವರ್ತನೆ ರಾಜ್ಯದಲ್ಲಿ ಒಂದೇ ರೀತಿ ಇದೆ. ಹೀಗಾಗಿ ಜನರು ವಿರೋಧ ಪಕ್ಷವಾಗಿ ಕಾಂಗ್ರೆಸ್ಸನ್ನೇ ನೋಡ್ತಾರೆ. ಇಂತಹ ಸಂದರ್ಭದಲ್ಲಿ ಬಿಜೆಡಿ ಮತ್ತು ಬಿಜೆಪಿ ಮೈತ್ರಿಯಾಗಿದ್ದರೆ ಪಕ್ಷಕ್ಕೆ ಉತ್ತಮ ಅವಕಾಶ ದೊರೀತಾ ಇತ್ತು ಅಂತ ಹೇಳಲಾಗ್ತಾ ಇದೆ. ಸದ್ಯ ಒಡಿಶಾದಲ್ಲಿ ಕಾಂಗ್ರೆಸ್ಗೆ ನೆಲೆ ಇಲ್ಲ ಅಂತ ಹೇಳಲಾಗಿದ್ರೂ ಕೂಡ ಪ್ರಸ್ತುತ ಚುನಾವಣೆಯಲ್ಲಿ ಒಟ್ಟು 168 ಸ್ಥಾನಗಳಿಗೆ ಪಕ್ಷದ ಟಿಕೆಟ್ಗಾಗಿ ಸುಮಾರು 3,000 ಆಕಾಂಕ್ಷಿಗಳು ಅರ್ಜಿ ಸಲ್ಲಿಸಿದ್ರು. ಅವರಲ್ಲಿ ಹಲವರು ಹಣದ ಕೊರತೆಯನ್ನು ಎದುರಿಸ್ತಾ ಇದ್ದಾರೆ. ಮೋದಿ ಮತ್ತು ಪಟ್ನಾಯಕ್ ಜನಪ್ರಿಯತೆಯನ್ನು ಎದುರಿಸೋದಕ್ಕೆ ಕಾಂಗ್ರೆಸ್ನಲ್ಲಿ ಪ್ರಬಲ ನಾಯಕರು ಕಾಣೆಯಾಗಿರೋದು ಪಕ್ಷ ಹಿಂದೆ ಉಳಿಯೋದಕ್ಕೆ ಕಾರಣ ಆಗಿದೆ. ಇತ್ತೀಚೆಗೆ ಒಡಿಶಾಗೆ ಭೇಟಿ ನೀಡಿದ್ದ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕಳೆದ 24 ವರ್ಷಗಳಿಂದ ಬಿಜೆಡಿ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇದ್ರು, ಒಡಿಶಾದ ಜನರು ಅಭಿವೃದ್ಧಿ ಹೊಂದಿಲ್ಲ. ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆ ವರದಿ ಪ್ರಕಾರ ಒಡಿಶಾದಲ್ಲಿ ನಿರುದ್ಯೋಗ ಹೆಚ್ಚಾಗಿದೆ. ಒಡಿಶಾದಲ್ಲಿ ಉದ್ಯೋಗದ ಕೊರತೆಯಿಂದ ಜನರು ಜೀವನೋಪಾಯಕ್ಕಾಗಿ ಬೇರೆ ರಾಜ್ಯಗಳಿಗೆ ವಲಸೆ ಹೋಗಬೇಕಾಗಿದೆ. ಯಾವ ರೀತಿಯ ಅಭಿವೃದ್ಧಿ ಮಾಡಿದಿರಿ? ಒಡಿಶಾ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ರಾಜ್ಯದಲ್ಲಿ ವಲಸೆಯ ಪ್ರಮಾಣ ಏಕೆ ಹೆಚ್ಚಿದೆ ಎಂಬುದರ ಕುರಿತು ಉತ್ತರಿಸಬೇಕು ಅಂತ ಪ್ರಶ್ನಿಸಿದ್ದಾರೆ. ಆದಾಗ್ಯೂ ಈ ಬಾರಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಇರೋದಕ್ಕೆ ಮತ್ತು ಲೋಕಸಭೆಯಲ್ಲಿ ಹೆಚ್ಚು ಸ್ಥಾನ ಗೆಲ್ಲೋದಕ್ಕೆ ಬಿಜೆಡಿ ಮತ್ತು ಬಿಜೆಪಿ ತೀವ್ರ ಪೈಪೋಟಿ ನಡೆಸ್ತಾ ಇದ್ದಾವೆ. ಸ್ನೇಹಿತರಂತೆಯೇ ಇಷ್ಟು ದಿನ ವರ್ತನೆ ಮಾಡಿರೋ ಈ ಎರಡೂ ಪಕ್ಷಗಳ ನಡುವಿನ ಹೋರಾಟ ಮತ್ತು ಒಲವಿನ ನಡುವೆ ಜನರು ಕಾಂಗ್ರೆಸ್ಗೆ ನೆಲೆ ಕೊಡ್ತಾರಾ? ಕಾದ್ ನೋಡಬೇಕಾಗಿದೆ.
ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.